ಬಿಸ್ನೆಸ್ ಅಲ್ಲಿ ಬಂದ್ಬಿಟ್ಟು ನೀವು ಒಂದ್ ದಿನಕ್ಕೆ 4 ರಿಂದ 5 ಸಾವಿರ ದುಡಿಬಹುದು. ಸೊ ಈ ಬಿಸ್ನೆಸ್ ರನ್ ಮಾಡಕ್ಕೆ ನಿಮ್ಗೆ ಎಜುಕೇಶನ್ ಅನ್ನೋದೆಲ್ಲ ಏನು ಬೇಕಿಲ್ಲ ಸರ್. ಯಾರ್ ಬೇಕಾದ್ರೂ ಮಾಡ್ಬೋದು, ಮನೇಲಿರೋರು ಮಾಡ್ಬೋದು, ವರ್ಕ್ ಮಾಡ್ತಾ ಇರೋರು ಮಾಡ್ಬೋದು, ಇಲ್ಲ ಪಾರ್ಟ್ ಟೈಮ್ ಆಗಿ ಮಾಡ್ಬೇಕು ಸ್ಟೂಡೆಂಟ್ಸ್ ಇದ್ರೆ ಅವ್ರು ಕೂಡ ಮಾಡ್ಬೋದು ಸರ್. ಈ ಬಿಸ್ನೆಸ್ ನ ನೀವು ಸಿಟಿಯಲ್ಲೂ ಮಾಡ್ಬೋದು, ಹಳ್ಳಿಯಲ್ಲೂ ಮಾಡ್ಬೋದು ಸರ್, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಈ ಬಿಸ್ನೆಸ್ ಯಾರ್ ಬೇಕಾದ್ರೂ ಮಾಡ್ಬೋದು, ಲೇಡೀಸ್, ಜೆಂಟ್ಸ್, ಸ್ಟೂಡೆಂಟ್ಸ್, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಕೂಡ ಸ್ಟಾರ್ಟ್ ಮಾಡ್ಕೋ ಸರ್. ಈ ಬಿಸ್ನೆಸ್ ನ ಬಂದ್ಬಿಟ್ಟು ನೀವು ಫುಲ್ ಟೈಮ್ ಆಗೂ ಮಾಡ್ಬೋದು, ಪಾರ್ಟ್ ಟೈಮ್ ಆಗೂ ಮಾಡ್ಬೋದು. ನಮ್ ಕಡೆಯಿಂದಾನೇ ನಾವು ಫ್ರೀ ಟ್ರೈನಿಂಗ್ ಕೊಡ್ತೀವಿ. ಇಎಂಐ ಫೆಸಿಲಿಟಿ ಏನಾರಿದೆಯಾ, ಲೋನ್ ಫೆಸಿಲಿಟಿ ಏನಾರಿದೆಯಾ ಮೇಡಮ್? ಬಿಟ್ಟು ಲೋನ್ ಅವೈಲೇಬಲ್ ಇದೆ, ಗವರ್ಮೆಂಟ್ ಲೋನ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ಸರ್. ಶಾಪ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ನಿಮ್ಗೆ ಶಾಪ್ ಮಾಡಿ ಸ್ಟಾರ್ಟ್ ಮಾಡ್ಬೋದು, ಮನೇಲಿ ಕೂಡ ನೀವು ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಟಾಪ್ ಎಂಡ್ ಮಾಡಲ್, 20x32 ಫ್ರೇಮ್ ಲೆಂತ್ ಬರುತ್ತೆ ಮತ್ತೆ 20x48 ಫ್ರೇಮ್ ಲೆಂತ್ ಬರುತ್ತೆ. ಇದ್ರಲ್ಲಿ ಎಕ್ಸ್ಟ್ರಾ ಆಡ್ ಆನ್ ಡಿವೈಸಸ್ ಅಟ್ಯಾಚ್ ಮಾಡ್ಕೋಬಹುದು. ಮಿಷಿನ್ ಇವಾಗ 60 ಅಪ್ಗ್ರೇಡ್ ಆಗಿದೆ. ಥ್ರೆಡ್ ವರ್ಕ್, ಜರಿ ವರ್ಕ್, ಕಚ್ ವರ್ಕ್, ಕಟ್ ವರ್ಕ್, ಮಿರರ್ ವರ್ಕ್ ಇದೆಲ್ಲ ಮಾಡ್ಕೋಬಹುದು. ಇದ್ರಲ್ಲಿ ಬಂದ್ಬಿಟ್ಟು ನೀವು ಸ್ಪೆಸಿಫಿಕ್ ಆಗಿ ಲೆಹೆಂಗಾ, ಸಾರಿ, ಚುಡಿದಾರ್ಸ್, ಬ್ಲೌಸಸ್ ಎಲ್ಲ ಮಾಡ್ಬೋದು. ಹಾಯ್ ಮೇಡಮ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಮಸ್ತೆ ಸರ್. ಮೇಡಮ್, ನಮ್ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಏನ್ ಬಿಸಿನೆಸ್ ಬಗ್ಗೆ ತಿಳಿಸ್ಕೊಡ್ತೀರಾ ಮೇಡಮ್? ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಬ್ಲೌಸ್ ಎಂಬ್ರಾಯ್ಡ್ರಿ, ಸಾರಿ ಎಂಬ್ರಾಯ್ಡ್ರಿ, ಲೆಹೆಂಗಾ ಎಂಬ್ರಾಯ್ಡ್ರಿ, ಚುಡಿದಾರ್ ಎಂಬ್ರಾಯ್ಡ್ರಿ, ಮತ್ತೆ ಟಿ ಶರ್ಟ್ ಎಂಬ್ರಾಯ್ಡ್ರಿ, ಶರ್ಟ್ ಎಂಬ್ರಾಯ್ಡ್ರಿ, ಕರ್ಚೀಫ್ಸ್, ಕ್ಯಾಪ್ ಎಂಬ್ರಾಯ್ಡ್ರಿ ಇದೆಲ್ಲ ಮಾಡ್ಬೋದು ಸರ್. ಓಕೆ ಮೇಡಮ್, ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪನಿ ನೇಮ್ ತಿಳಿಸ್ಕೊಡಿ ಮೇಡಮ್. ಶ್ರೀ ವೆಂಕಟೇಶ್ವರ ಸರ್ವಿಸಸ್, ಅದ್ರ ಅಂಡರ್ ಬರೋದು UME ಎಂಬ್ರಾಯ್ಡ್ರಿ ಮಿಷನ್ಸ್. ಓಕೆ ಮೇಡಮ್, ನಿಮ್ಮ ಕಂಪನಿ ಅಡ್ರೆಸ್ ಎಲ್ಲಿದೆ ಅಂತ ತಿಳಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಸರ್, ನಮ್ದು ಹೆಡ್ ಆಫೀಸ್ ಬಂದ್ಬಿಟ್ಟು ಹೈದರಾಬಾದ್ ಅಲ್ಲಿ ಇದೆ, ಅಂಡ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ಬ್ರಾಂಚ್ ಆಫೀಸ್ ಇದೆ. 6 ಬ್ಲಾಕ್ ರಾಜಾಜಿನಗರ್, ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಲ್ಲಿ ಇದೆ ಸರ್. ಮೇಡಮ್, ಈ ಒಂದು ಬಿಸ್ನೆಸ್ ನ ಶುರು ಮಾಡಿ ಡೈಲಿ ಎಷ್ಟು ದುಡಿಬಹುದು ಮೇಡಮ್? ಸರ್, ಈ ಬಿಸ್ನೆಸ್ ಅಲ್ಲಿ ಬಂದ್ಬಿಟ್ಟು ನೀವು ಒಂದ್ ದಿನಕ್ಕೆ 4 ರಿಂದ 5 ಸಾವಿರ ದುಡಿಬಹುದು. ಮೇಡಮ್, ಈ ಒಂದು ಬಿಸ್ನೆಸ್ ನ ಶುರು ಮಾಡಕ್ಕೆ ಎಜುಕೇಶನ್ ಬೇಕಾ? ಸರ್, ಈ ಬಿಸ್ನೆಸ್ ರನ್ ಮಾಡಕ್ಕೆ ನಿಮ್ಗೆ ಎಜುಕೇಶನ್ ಅನ್ನೋದೆಲ್ಲ ಏನು ಬೇಕಿಲ್ಲ, ಯಾರ್ ಬೇಕಾದ್ರೂ ಮಾಡ್ಬೋದು. ಮೇಡಮ್, ಈ ಒಂದು ಬಿಸ್ನೆಸ್ ನ ಎಲ್ಲೆಲ್ಲಿ ಮಾಡ್ಬೋದು ಮೇಡಮ್? ಸರ್, ಈ ಬಿಸ್ನೆಸ್ ನ ನೀವು ಸಿಟಿಯಲ್ಲೂ ಮಾಡ್ಬೋದು, ಹಳ್ಳಿಯಲ್ಲೂ ಮಾಡ್ಬೋದು ಸರ್, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಮೇಡಮ್, ಈ ಒಂದು ಬಿಸ್ನೆಸ್ ನ ಯಾರ್ಯಾರು ಮಾಡ್ಬೋದು ಮೇಡಮ್? ಸರ್, ಈ ಬಿಸ್ನೆಸ್ ಯಾರ್ ಬೇಕಾದ್ರೂ ಮಾಡ್ಬೋದು, ಲೇಡೀಸ್, ಜೆಂಟ್ಸ್, ಸ್ಟೂಡೆಂಟ್ಸ್, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಕೂಡ ಸ್ಟಾರ್ಟ್ ಮಾಡ್ಕೋ. ಮೇಡಮ್, ಈ ಒಂದು ಬಿಸ್ನೆಸ್ ನ ಫುಲ್ ಟೈಮ್ ಆರು ಮಾಡ್ಬೋದಾ, ಪಾರ್ಟ್ ಟೈಮ್ ಕೂಡ ಮಾಡ್ಬೋದಾ? ಸರ್, ಈ ಬಿಸ್ನೆಸ್ ನ ಬಂದ್ಬಿಟ್ಟು ನೀವು ಫುಲ್ ಟೈಮ್ ಆಗೂ ಮಾಡ್ಬೋದು, ಪಾರ್ಟ್ ಟೈಮ್ ಆಗೂ ಮಾಡ್ಬೋದು ಸರ್. ಮೇಡಮ್, ಈ ಒಂದು ಬಿಸ್ನೆಸ್ ಶುರು ಮಾಡಕ್ಕೆ ಪರ್ಟಿಕ್ಯುಲರ್ ಆಗಿ ನಮ್ಮ ಹತ್ರ ಶಾಪ್ ಇರ್ಬೇಕಾ, ಇಲ್ಲ ಮನೇಲಿ ಕೂಡ ಮಾಡ್ಬೋದಾ? ಸರ್, ಶಾಪ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ನಿಮ್ಗೆ ಇದ್ರೆ ಸ್ಟಾಪ್ಸ್ ಶಾಪ್ ಮಾಡಿ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಇದೆಲ್ಲ ಬಂದ್ಬಿಟ್ಟು ಹೋಮ್ ಬೇಸ್ ಮಿಷಿನ್ಸ್, ಮನೇಲಿ ಕೂಡ ನೀವು ಮಾಡ್ಕೋಬಹುದು ಸರ್. ಮೇಡಮ್ ಹೇಳ್ತಿರೋದು ಏನಂದ್ರೆ, ಇದನ್ನ ಓನ್ ಆಗಿ ಶಾಪ್ ಇದ್ರೆ ಓನ್ ಆಗಿ ಶಾಪ್ ಕೂಡ ನೀವು ಈ ಬಿಸ್ನೆಸ್ ನ ರನ್ ಮಾಡ್ಬೋದು, ಇಲ್ಲ ಅಂದ್ರೆ ಮನೇಲಿ ಒಂದು ಚಿಕ್ಕ ರೂಮ್ ಅಲ್ಲಿ ಇಟ್ಕೊಂಡು ಕೂಡ ಈ ಬಿಸ್ನೆಸ್ ನ ನೀವು ಶುರು ಮಾಡ್ಬೋದು. ಬೇಕಾದ್ರೆ ಒಳ್ಳೆ ಬಿಸ್ನೆಸ್ ಆಯ್ತು, ಮನೇಲಿ ಒಳ್ಳೆ ಬಿಸ್ನೆಸ್ ಆಯ್ತು ಅಂದ್ರೆ ನೆಕ್ಸ್ಟ್ ನೀವು ಒಂದು ಓನ್ ಆಗಿ ಶಾಪ್ ಇಟ್ಕೊಂಡು ಕೂಡ ಈ ಬಿಸ್ನೆಸ್ ನ ಶುರು ಮಾಡ್ಬೋದು. ಮೇಡಮ್, ಈ ಒಂದು ಬಿಸ್ನೆಸ್ ನ ಶುರು ಮಾಡಕ್ಕೆ ನಮ್ಮ ಜಾಸ್ತಿ ನಮ್ಮ ವ್ಯೂವರ್ಸ್ ಬಡವರು ಇರ್ತಾರೆ, ಒಬ್ರು ಶ್ರೀಮಂತರು ಇರ್ತಾರೆ, ಒಬ್ರು ಕೆಲ ದುಡ್ಡು ಕೊಡಕ್ಕಾಗತ್ತೆ, ದುಡ್ಡು ತಗೊಳಕ್ಕಾಗಲ್ಲ, ಅಂತವ್ರಿಗೆ ಏನಾರ EMI ಫೆಸಿಲಿಟಿ ಏನಾರಿದೆಯಾ, ಲೋನ್ ಫೆಸಿಲಿಟಿ ಏನಾರಿದೆಯಾ ಮೇಡಮ್? ಸರ್, ನಮ್ಮ ಮಿಷನ್ಸ್ ಗೆಲ್ಲ ಬಂದ್ಬಿಟ್ಟು ಲೋನ್ ಅವೈಲೇಬಲ್ ಇದೆ, ಗವರ್ಮೆಂಟ್ ಲೋನ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ, ನಮ್ಮಲ್ಲಿ ಕೂಡ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಮೇಡಮ್, ಈ ಒಂದು ಬಿಸ್ನೆಸ್ ನ ಶುರು ಮಾಡೋಕ್ಕೆ ಒಬ್ಬರಿಗೆ ಗೊತ್ತಿರಲ್ಲ ಯಾವ ರೀತಿ ರನ್ ಮಾಡ್ಬೇಕು, ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕಂತ ಗೊತ್ತಿರಲ್ಲ, ಅವರಿಗೆಲ್ಲ ನೀವು ಟ್ರೈನಿಂಗ್ ಕೊಡ್ತೀರಾ, ಹಾಗೆ ಈ ಒಂದು ಮಿಷಿನರಿಗಳಿಗೆ ವಾರಂಟಿ ಏನಿರುತ್ತೆ, ಹಾಗೆ ಮತ್ತೆ ಸರ್ವಿಸ್ ಎಲ್ಲ ಯಾವ ರೀತಿ ನೀಡ್ತೀರಾ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಸರ್, ಟ್ರೈನಿಂಗ್ ಅಂತ ಬರೋವಾಗ ನಮ್ ಕಡೆಯಿಂದಾನೇ ನಾವು ಫ್ರೀ ಟ್ರೈನಿಂಗ್ ಕೊಡ್ತೀವಿ. ಇವಾಗ ಮಿಷಿನ್ ಪರ್ಚೇಸ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಒಂದ್ ಬ್ಲೌಸ್ ಅವ್ರ ಕೈಯಿಂದ ಮಾಡಿಸ್ಬಿಟ್ಟೆ ನಮ್ ಟ್ರೈನರ್ಸ್ ಅಲ್ಲಿಂದ ಬರೋದು ಸರ್, ಅಷ್ಟ ಮಟ್ಟಕ್ಕೆ ನಾವು ಟ್ರೈನಿಂಗ್ ಕೊಡ್ತೀವಿ. ಸರ್ವಿಸಿಂಗ್ ಅಂತ ಬರೋವಾಗ ಇವಾಗ ಮಿಷಿನ್ಸ್ ಏನಾದ್ರೂ ಇಶ್ಯೂ ಇದೆ ಅಂದ್ರೆ ಫಸ್ಟ್ ವಿಡಿಯೋ ಕಾಲ್ ಸರ್ವಿಸಿಂಗ್ ನಾವು ಟ್ರೈ ಮಾಡ್ತೀವಿ. ವಿಡಿಯೋ ಕಾಲ್ ಸರ್ವಿಸಿಂಗ್ ಆಗಿಲ್ಲ ಅಂದ್ರೆ ಕನ್ಸರ್ನ್ ಪರ್ಸನ್ ನಿಮ್ ಪ್ಲೇಸ್ಗೆ ಬಂದು ಟ್ರೈನಿಂಗ್ ಸರ್ವಿಸಿಂಗ್ ಮಾಡ್ಕೊಡ್ತಾರೆ ಸರ್. ಓಕೆ ಮೇಡಮ್. ನೆಕ್ಸ್ಟ್ ವಾರಂಟಿ, ವಾರಂಟಿ ಬಂದ್ಬಿಟ್ಟು 2 ಇಯರ್ಸ್ ಆಫ್ ಸರ್ವಿಸ್ ವಾರಂಟಿ ವಿತ್ ಸ್ಪೇರ್ ಪಾರ್ಟ್ಸ್ ಇರುತ್ತೆ ಮಿಷಿನ್ಸ್ಗೆಲ್ಲ. ಮೇಡಮ್, ವೀಕ್ಷಕರಿಗೆ ಈ ಮಿಷಿನರಿ ಬಗ್ಗೆ, ಈ ಮಿಷಿನರಿ ಯಾವ ರೀತಿ ವರ್ಕ್ ಆಗುತ್ತೆ, ಏನೇನು ಈ ಮಿಷಿನರಿ ಯೂಸ್ ಮಾಡಿ ಏನೇನು ವರ್ಕ್ ಮಾಡ್ಬೋದು, ಹಾಗೆ ಎಷ್ಟು ದುಡಿಬಹುದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಎಷ್ಟು ಮಾಡವ್ಗಳಿದಾವೆ ನಿಮ್ಮ ಕಂಪನಿಯಲ್ಲಿ ಎಲ್ಲ ತಿಳಿಸ್ಕೊಡ್ತೀರಾ? ಸರ್, ಇದು ಟಾಪ್ ಎಂಡ್ ಮಾಡಲ್. ಓಕೆ, ಟಾಪ್ ಎಂಡ್ ಮಾಡಲ್. ಹೌದು, ಟಾಪ್ ಎಂಡ್ ಮಾಡಲ್ ಅಲ್ಲಿ ನಿಮಗೆ 12 ನೀಡಲ್ಸ್ ಇರುತ್ತೆ. ಓಕೆ, 20x32, 20x48 ಎರಡು ಫ್ರೇಮ್ ಲೆಂತ್ ಬರುತ್ತೆ ಇದರಲ್ಲಿ. ಓಕೆ, ಇದರಲ್ಲಿ ನಿಮಗೆ ಸಿಲ್ಕ್ ಥ್ರೆಡ್ ವರ್ಕ್, ಜರಿ ವರ್ಕ್, ಕಚ್ ವರ್ಕ್, ಕಟ್ ವರ್ಕ್, ಮಿರರ್ ವರ್ಕ್ ಇದೆಲ್ಲ ಮಾಡ್ಕೋಬಹುದು. ಓಕೆ, ಅಂಡ್ ಇವಾಗ ಮಿಷನ್ಸ್ ಬಂದ್ಬಿಟ್ಟು ನಿಮಗೆ 6G ಅಪ್ಗ್ರೇಡ್ ಆಗಿದೆ. ಮೇಡಮ್, ನಿಮ್ಮ ಮಿಷಿನರಿ 6G ಅಪ್ಡೇಟ್ ಆಗಿದೆ ಅಂತ ಹೇಳಿದ್ರಿ, ಯಾವ ರೀತಿ ಅಪ್ಗ್ರೇಡ್ ಮಾಡಿದ್ರ, ಏನೇನು ಯೂಸ್ ಮಾಡಿದ್ರ ಅಂತ ತಿಳಿಸ್ಕೊಡ್ತೀರಾ? ಬೇಸಿಕ್ ಮಾಡಲ್ಗೂ ಟಾಪ್ ಎಂಡ್ ಮಾಡಲ್ಗೂ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ತಿಳಿಸ್ಕೊಡ್ತೀರಾ? ಇವಾಗ 6G ಅಪ್ಗ್ರೇಡ್ ಆಗಿದೆ ಅಂತ ಹೇಳಿದ್ನಲ್ಲ, 6G ಅಪ್ಗ್ರೇಡೇಷನ್ ಅಂದ್ರೆ ನಿಮ್ಗೆ ಒಟ್ಟಿಗೆ 3 ಡಿವೈಸಸ್ ಅಟ್ಯಾಚ್ ಮಾಡ್ಕೋಬಹುದು ಸರ್ ಮಿಷಿನ್ಗೆ. ಬೀಟ್ ಡಿವೈಸ್, ಸೀಕ್ವೆನ್ಸ್ ಡಿವೈಸ್, ಕಾರ್ಡಿಂಗ್ ಡಿವೈಸ್ ಇದೆಲ್ಲ
ಆಟೋ ಆಯಿಲಿಂಗ್ ಆರ್ ಆಟೋ ಲೂಬ್ರಿಕೇಶನ್ಸ್ ಇದೆ. 6G ಅಪ್ಗ್ರೇಡ್ ಆದ್ಮೇಲೆ ನಿಮ್ಗೆ ಸಿಂಗಲ್ ಬೀಡ್ಸ್, ಡಬಲ್ ಬೀಡ್ಸ್, ಟ್ರಿಪಲ್ ಬೀಡ್ಸ್ ಇಷ್ಟೆಲ್ಲ ಬೀಡ್ಸ್ ವರ್ಕ್ ಆಗೋದು ಮಾಡ್ಕೋಬಹುದು ನೀವು. ಅಂಡ್ ಬೀಡ್ಸ್ ಬಂದ್ಬಿಟ್ಟು ನಿಮ್ಗೆ ಶುಗರ್ ಬೀಡ್ಸ್, ಈ ತರ ಶುಗರ್ ಬೀಡ್ಸ್ ಅಟ್ಯಾಚ್ ಮಾಡ್ಕೋಬಹುದು. ಈ ರೀತಿ ಅಟ್ಯಾಚ್ ಮಾಡಬಹುದು. ಹೌದು, ಶುಗರ್ ಬೀಡ್ಸ್ ಈ ತರ ವರ್ಕ್ ಆಗುತ್ತೆ ಸರ್ ನಿಮ್ಗೆ. ಅಲ್ಲಿ ಅಟ್ಯಾಚ್ ಮಾಡಿದಾಗ ಈ ರೀತಿ ವರ್ಕ್ ಕೂಡ ಮಾಡಬಹುದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೀಕ್ವೆನ್ಸ್ ವರ್ಕ್. ಸೀಕ್ವೆನ್ಸ್ ವರ್ಕ್ ಅಲ್ಲಿ ನಿಮ್ಗೆ ಎರಡು ವೆರೈಟಿ ಸೀಕ್ವೆನ್ಸ್ ವರ್ಕ್ ಬರುತ್ತೆ, 3mm ಮತ್ತೆ 5mm ಸೀಕ್ವೆನ್ಸ್ ವರ್ಕ್. ಓಕೆ, ನೆಕ್ಸ್ಟ್ ಮೇಡಮ್. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಡಿಂಗ್ ವರ್ಕ್. ಕಾರ್ಡಿಂಗ್ ವರ್ಕ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಥಿಕ್ ಜರಿ ವರ್ಕ್ ಸರ್, ಇದು ಕಾರ್ಡಿಂಗ್ ವರ್ಕ್ ಅನ್ನೋದು ಬಂದ್ಬಿಟ್ಟು ಥಿಕ್ ಜರಿ ವರ್ಕ್. ಜರಿ ವರ್ಕ್ ಈ ತರ ಫಿನಿಶಿಂಗ್ ಬರುತ್ತೆ ನಿಮ್ಗೆ. ಈ ರೀತಿ ಫಿನಿಶಿಂಗ್ ಬರುತ್ತೆ, ಈ ರೀತಿ ಎಲ್ಲ ಫಿನಿಶಿಂಗ್ ಮಾಡಿ ಮಿನಿಮಮ್ ಅಂದ್ರೆ ಡೈಲಿ 4,000-5,000 ಮಿನಿಮಮ್ ಈಸಿಯಾಗಿ ಅರ್ಕ್ ಕೂಡ ದುಡಿಬಹುದು. ಹಾಗಾಗಿ ಹೌದು ಸರ್, ಇದ್ರಲ್ಲಿ ಲೆಹೆಂಗಾ, ಚುಡಿದಾರ್, ಚುಡಿದಾರ್ ಎಲ್ಲ ವರ್ಕ್ ಕೂಡ ಈ ಮಿಷಿನ್ ಅಲ್ಲಿ ಮಾಡಬಹುದು. ಓಕೆ ಓಕೆ ಮೇಡಮ್. ಒಂದು ಸ್ಯಾರಿ ಡಿಸೈನ್ ಆಗಿರ್ಬೋದು, ಲೆಹೆಂಗಾ ಡಿಸೈನ್ ಆಗಿರ್ಬೋದು, ಎಷ್ಟೆಷ್ಟು ಅವರ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬಹುದು ಮೇಡಮ್? ಸರ್, ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ, ಡಿಸೈನ್ ಆದ್ರೆ ನಿಮ್ಗೆ ವಿದಿನ್ 2 hours ಆಗುತ್ತೆ ಸರ್. 2 hours ಅಲ್ಲಿ ಆಗುತ್ತೆ. ಓಕೆ ಮೇಡಮ್. ಇದು ವರ್ಕ್ ನೀವು ಸ್ಯಾರಿ ಬ್ಲೌಸ್ ಏನು ಅಂತ ಹೇಳಿದ್ರಿ, ವರ್ಕ್ ಎಲ್ಲ ಯಾವ ರೀತಿ ಇರುತ್ತೆ? ಇಲ್ಲಿ ನಾವು ಡೈರೆಕ್ಟ್ ಆಗಿ ಇಲ್ಲೇ ನಿಂತ್ಕೊಂಡು ಇಲ್ಲೇ ನೋಡ್ಕೊಂಡು ನಿಂತಿರ್ಬೇಕಾ, ಇಲ್ಲ ಇದನ್ನ ಈ ವರ್ಕ್ ಮಾಡಕ್ ಅದರ ತಗದು ಬಿಟ್ಬಿಟ್ಟು ನೀವು ಬೇರೆ ಕೆಲಸ ಕೂಡ ಮಾಡಬಹುದಾ? ಯಾವ ರೀತಿ ವರ್ಕ್ ಆಗುತ್ತೆ ಮೇಡಮ್ ಇದು? ಸರ್, ಇದು ಫುಲ್ಲಿ ಆಟೋಮ್ಯಾಟಿಕ್ ಮಿಷಿನ್ ಅನ್ನೋದ್ರಿಂದ ನೀವು ಒನ್ಸ್ ಡಿಸೈನ್ ಎಲ್ಲ ಸೆಟ್ ಮಾಡಿ, ಕ್ಲಾತ್ ಸೆಟ್ ಮಾಡ್ಬಿಟ್ರೆ ಆಟೋಮ್ಯಾಟಿಕ್ ಆಗಿ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಸರ್. ನೀವು ಇಲ್ಲೇ ನಿಂತಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆಟೋಮ್ಯಾಟಿಕ್ ಥ್ರೆಡ್ ಡಿಟೆಕ್ಟರ್ ಅಂಡ್ ಥ್ರೆಡ್ ಟ್ರಿಮ್ಮರ್ ಇದೆ. ಸೊ ಅದು ಥ್ರೆಡ್ ಟ್ರಿಮ್ ಮಾಡೋದು ಇರಲ್ಲ ನಿಮ್ಗೆ. ಥ್ರೆಡ್ ಏನಾದ್ರೂ ಕಟ್ ಆದ್ರೆ ನಿಮ್ಗೆ ಇಲ್ಲಿ ಡಿರೆಕ್ಟ್ ಆಗುತ್ತೆ, ಗ್ರೀನ್ ಕಲರ್ ಲೈಟ್ ನೋಡ್ತಾ ಇದೀರಾ ಅಲ್ವಾ, ರೆಡ್ ಕಲರ್ ಟರ್ನ್ ಆಗುತ್ತೆ. ರೆಡ್ ಕಲರ್ ಟರ್ನ್ ಆಗ್ಬಿಟ್ಟು 3 times ನಿಮಗೆ ಬೀಪ್ ಸೌಂಡ್ ಬರುತ್ತೆ. ಬೀಪ್ ಸೌಂಡ್ ಅಕಸ್ಮಾತ್ ನಾವು ಬೇರೆ ಕೆಲಸ ಮಾಡ್ತಾರೆ, ಮಿಸ್ ಏನಾದ್ರು ಕಟ್ ಆಯ್ತು ಅಂದ್ರೆ ಅದೇ ಕೂಡ ಸೌಂಡ್ ಕೂಡ ಮಾಡುತ್ತೆ, ಸೌಂಡ್ ಆಗುತ್ತೆ. ಕಲರ್ ಬಂದ್ಬಿಟ್ಟು ರೆಡ್ ಕಲರ್ ಚೇಂಜ್ ಆಗಿ 3 beep ಸೌಂಡ್ಸ್ ಬರುತ್ತೆ. ಓಕೆ, ಆಟೋಮೆಟಿಕ್ ಆಗಿ ಮಿಷಿನ್ ಸ್ಟಾಪ್ ಆಗುತ್ತೆ. ಆಟೋಮೆಟಿಕ್ ಮಿಷಿನ್ ಕೂಡ ಸ್ಟಾಪ್ ಆಗುತ್ತೆ. ಆಟೋಮೆಟಿಕ್ 3 ಬೀಫ್ ಹಾಕ್ಬಿಟ್ಟು ನಿಮ್ಗೆ ಅವರಿಗೆ ಅಲರ್ಟ್ ಕೊಟ್ಬಿಟ್ಟು ಆಟೋಮೆಟಿಕ್ ಮಿಷಿನ್ ಇದು ಕೂಡ ಆಟೋಮೆಟಿಕ್ ಆಫ್ ಆಗುತ್ತೆ. ಓಕೆ, ಅವ್ರು ನೀವ್ ಹೇಳ್ತಿರೋದ್ ಏನಂದ್ರೆ ಈ ಬಿಸ್ನೆಸ್ ನ ಏನಾದ್ರು ಒಂದು ವರ್ಕ್ ನಾವು ಇಟ್ಬಿಟ್ಟು ಬೇರೆ ನಮ್ದು ಏನಾದ್ರು ವರ್ಕ್ ಇದೆ ಅಂದ್ರೆ ಅದು ಕೂಡ ಮಾಡ್ಕೊಂಡು ಈ ವರ್ಕ್ ಕೂಡ ಮಾಡಬಹುದು. ಏನೇ ತರ ಇಶ್ಯೂ ಆಯ್ತು ಅಂದ್ರು ಇದು ಮಿಷಿನರಿ ಅಲರ್ಟ್ ಕೊಡುತ್ತೆ. ಓಕೆ ಮೇಡಮ್, ನೆಕ್ಸ್ಟ್ ಮೇಡಮ್. ಇದ್ಯಾವ ಮಿಷಿನರಿ ಮೇಡಮ್? ಸರ್, ಇದು ಬೇಸಿಕ್ ಟೇಬಲ್ ಟಾಪ್ ಮಾಡಲು. ಓಕೆ, ನಿಮ್ಗೆ ಇದ್ರಲ್ಲಿ 8 and 9 needles ಇರುತ್ತೆ. ಓಕೆ, 14x8 inches ಫ್ರೇಮ್ ಲೆಂತ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಬ್ಯಾಕ್ ನೆಕ್ ಅಲ್ಲಿ ಫಸ್ಟ್ ಹಾಫ್ ನೆಕ್ ರೆಡಿ ಆಗುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ನೀವು ಫ್ರೇಮ್ ಚೇಂಜ್ ಮಾಡ್ಕೋಬೇಕು. ಒಟ್ಟು 5 ಫ್ರೇಮ್ ಸೆಟ್ ಮಾಡಿದ್ರೆ 1 complete ಬ್ಲೌಸ್ ರೆಡಿ ಆಗುತ್ತೆ ಇದ್ರಲ್ಲಿ. 5 ಸೆಟ್ ಮಾಡಿದ್ರೆ 1 blouse ರೆಡಿ ಆಗುತ್ತೆ. ಹೌದು ಸರ್, ಇದ್ರಲ್ಲಿ 200 ಬ್ಯಾಕ್ ನೆಕ್ ಡಿಸೈನ್ಸ್ ಅಂಡ್ 5000 ಬುಟೀಕ್ ಡಿಸೈನ್ಸ್ ಇರುತ್ತೆ. ಓಕೆ, ಏನೇನು ವರ್ಕ್ ಮಾಡಬಹುದು ಮೇಡಮ್ ಈ ಮಿಷಿನ್? 4 machine ಅಲ್ಲೂ ಒಂದೇ ತರ ವರ್ಕ್ ಆಗುತ್ತೆ. ಸಿಲ್ಕ್ ಥ್ರೆಡ್ ವರ್ಕ್, ಜರಿ ವರ್ಕ್, ಕಚ್ ವರ್ಕ್, ಕಟ್ ವರ್ಕ್, ಮಿರರ್ ವರ್ಕ್ ಆಗುತ್ತೆ. ಮೇಡಮ್, ಇದು ಈ ಮಿಷಿನ್ ಅಲ್ಲಿಗೂ ನಿಮ್ದು ಟಾಪ್ ಎಂಡ್ ಮಿಷಿನ್ ಅಲ್ಲಿಗೂ ಏನು ಡಿಫರೆನ್ಸ್ ಇರುತ್ತೆ ಮೇಡಮ್? ಸರ್, ಇದು ಬಂದ್ಬಿಟ್ಟು ಬೇಸಿಕ್ ಮಾಡಲ್. ಓಕೆ, ಅದು ಟಾಪ್ ಎಂಡ್ ಮಾಡಲ್ ಅಲ್ಲಿ ನೀವು ಎಕ್ಸ್ಟ್ರಾ ಆಡ್ ಆನ್ ಡಿವೈಸಸ್ ಎಲ್ಲ ಅಟ್ಯಾಚ್ ಮಾಡ್ಕೋಬಹುದು, ಅಪ್ಗ್ರೇಡ್ ಮಾಡ್ಕೋಬಹುದು. ಓಕೆ, ಇದರಲ್ಲಿ ಅದೇ ತರ ಅಪ್ಗ್ರೇಡ್ ಏನು ಮಾಡಕ್ ಆಗಲ್ಲ. ಅಪ್ಗ್ರೇಡ್ ಮಾಡ್ಕೋಬಹುದು, ಬಟ್ ಎಕ್ಸ್ಟ್ರಾ ಆಡ್ ಆನ್ ಡಿವೈಸಸ್ ಅಟ್ಯಾಚ್ ಮಾಡಕ್ ಆಗಲ್ಲ. ಓಕೆ ಮೇಡಮ್, ನೆಕ್ಸ್ಟ್ ಮಿಷಿನ್ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಬನ್ನಿ ಸರ್, ಇದು ಸೆಕೆಂಡ್ ಮಾಡೆಲ್. ಓಕೆ ಮೇಡಮ್, ಸೆಕೆಂಡ್ ಮಾಡೆಲ್ ಅಲ್ಲಿ ನಿಮಗೆ 12x16 ಫ್ರೇಮ್ ಲೆಂತ್ ಬರುತ್ತೆ. ಬ್ಯಾಕ್ ನೆಕ್ ಅಲ್ಲಿ ಕಂಪ್ಲೀಟ್ ಬ್ಯಾಕ್ ನೆಕ್ ರೆಡಿ ಆಗುತ್ತೆ. ಫ್ರಂಟ್ ನೆಕ್ ಚೇಂಜ್ ಮಾಡಬೇಕು, ಸ್ಲೀವ್ಸ್ ಎರಡಕ್ಕೂ ಚೇಂಜ್ ಮಾಡಬೇಕು. ಓಕೆ ಮೇಡಮ್, ಒಟ್ಟು 4 ಸೆಟ್ ಮಾಡಿದ್ರೆ 1 complete ಬ್ಲೌಸ್ ಆಗುತ್ತೆ. ಓಕೆ, 4 ಸೆಟ್ ಮಾಡಿದ್ರೆ 1 blouse ಫುಲ್ ರೆಡಿ ಆಗುತ್ತೆ. ಓಕೆ, 1 blouse ರೆಡಿ ಆಗಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಮೇಡಮ್? ಸರ್, ಅದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 1 complete ಬ್ಲೌಸ್ ರೆಡಿ ಆಗಕ್ಕೆ 2 hours ಆಗುತ್ತೆ. 2 hours ಆಗುತ್ತೆ. ಓಕೆ, ನಾರ್ಮಲ್ ಒಂದು ನಾರ್ಮಲ್ ಡಿಸೈನ್ ಆದ್ರೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಕೂಡ ಬರುತ್ತೆ ಇದರಲ್ಲಿ. ಓಕೆ ಮೇಡಮ್, ನೆಕ್ಸ್ಟ್ 500 ಬ್ಯಾಕ್ ನೆಕ್ ಡಿಸೈನ್ಸ್, 5000 ಬುಟೀಕ್ ಡಿಸೈನ್ಸ್ ಇರುತ್ತೆ. ಓಕೆ, ಇದರಲ್ಲಿ ಎಲ್ಲಾ ತರದ ಲೆಹೆಂಗಾ, ಸ್ಯಾರಿ ಎಲ್ಲ ಡಿಸೈನ್ ಮಾಡಬಹುದಾ? ಇದು ಸ್ಪೆಸಿಫಿಕ್ ಅಲ್ಲಿ ಬ್ಲೌಸ್ ಡಿಸೈನ್ ಮಾಡೋದು ಸರ್. ಫ್ರೇಮ್ ಲೆಂತ್ ಬಂದ್ಬಿಟ್ಟು ನಿಮ್ಗೆ 12x16 ಇರೋದ್ರಿಂದ ಬ್ಲೌಸ್ ಡಿಸೈನ್ ಮಾಡಬೇಕು, ಬರೀ ಬ್ಲೌಸ್ ಮಾತ್ರ ಡಿಸೈನ್ ಮಾಡಬಹುದು. ಓಕೆ ಮೇಡಮ್, ನೆಕ್ಸ್ಟ್ ಮೇಡಮ್. ನೆಕ್ಸ್ಟ್ ಫ್ಯೂಚರ್ ಮಾಡೆಲ್ ತೋರಿಸ್ತೀನಿ ಸರ್. ಓಕೆ, ಫ್ಯೂಚರ್ ಮಾಡೆಲ್. ಓಕೆ ಮೇಡಮ್, ಇದು ಯಾವ ರೀತಿ ವರ್ಕ್ ಆಗುತ್ತೆ ಮೇಡಮ್? ಫ್ಯೂಚರ್ ಮಾಡೆಲ್ ಅಲ್ಲಿ ನಿಮ್ಗೆ 20x32 ಫ್ರೇಮ್ ಲೆಂತ್ ಬರುತ್ತೆ, 12 needles ಇರುತ್ತೆ. ಓಕೆ, ಇದ್ರಲ್ಲಿ ಫ್ರಂಟ್ ನೆಕ್, ಬ್ಯಾಕ್ ನೆಕ್ ಎರಡು ಅಟ್ ಎ ಟೈಮ್ ಆಗುತ್ತೆ. ಸ್ಲೀವ್ಸ್ ಗೆ ಮಾತ್ರ ನೀವು ಚೇಂಜ್ ಮಾಡ್ಕೋಬಹುದು. ಸ್ಲೀವ್ಸ್ ಗೆ ಮಾತ್ರ ಚೇಂಜ್ ಮಾಡಬಹುದು, ಅಟ್ ಎ ಟೈಮ್ ಎರಡು ಕೂಡ ರನ್ ಆಗುತ್ತೆ. ಹೌದು ಸರ್. ಓಕೆ ಮೇಡಮ್, ಇದ್ರಲ್ಲಿ ಕೂಡ ಆಡ್ ಆನ್ ಡಿವೈಸ್ ಅಟ್ಯಾಚ್ ಕೂಡ ಮಾಡ್ಕೋಬಹುದು. ಆಡ್ ಆನ್ ಡಿವೈಸಸ್ ಅಂದ್ರೆ ನಾನು ಮುಂಚೆ ಹೇಳಿದ್ನಲ್ಲ, ಸೀಕ್ವೆನ್ಸ್, ಕಾರ್ಡಿಂಗ್, ಬೀಟ್ ಡಿವೈಸ್ ಅದೆಲ್ಲ ಇದ್ರಲ್ಲೂ ನೀವು ಅಪ್ಗ್ರೇಡ್ ಮಾಡ್ಕೋಬಹುದು. ಅಪ್ಗ್ರೇಡ್ ಕೂಡ ಮಾಡಬಹುದು. ಹೌದು ಸರ್. ಓಕೆ ಮೇಡಮ್,
ಇದು ಯಾವ ರೀತಿ ವರ್ಕ್ ಆಗುತ್ತೆ ಮೇಡಮ್ ಒಂದ್ಸರಿ ರನ್ ಮಾಡಿ ತೋರಿಸ್ತೀರಾ ನಮ್ಮ ವೀಕ್ಷಕರಿಗೆ ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಇದಾಗುತ್ತೆ ಅಂತ? ಸರ್, ಫೋರ್ ಸ್ಟೆಪ್ಸ್ ಅಲ್ಲಿ ನೀವು ಡಿಸೈನಿಂಗ್ ಮಾಡ್ಕೋಬಹುದು ಸರ್. ಓಕೆ, ಫಸ್ಟ್ ಸ್ಟೆಪ್ ಅಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೇಕು. ಡಿಸೈನ್ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಮುಂಚೆನೆ? ಹೌದು ಸರ್, ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಅಲ್ಲಿ ಈಚ್ ಅಂಡ್ ಎವ್ರಿ ಕಸ್ಟಮರ್ಸ್ ಗೆ ಮೆಷರ್ಮೆಂಟ್ಸ್ ಡಿಫರ್ ಆಗುತ್ತೆ. ಆ ಮೆಷರ್ಮೆಂಟ್ ಸೆಟ್ಟಿಂಗ್ ಇಲ್ಲಿ ಮಾಡ್ಕೋಬೇಕಾಗತ್ತೆ ನೀವು. ಮೆಷರ್ಮೆಂಟ್ ಎಷ್ಟು ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ನಾವು ಸೆಲೆಕ್ಟ್ ಕೂಡ ಮಾಡಬಹುದು. ಹೌದು ಸರ್. ಥರ್ಡ್ ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ನೀವು ಕಲರ್ಸ್ ಎಲ್ಲ ಸೆಟ್ ಮಾಡ್ಕೋಬೇಕಾಗತ್ತೆ. ಯಾವ ಥ್ರೆಡ್ ಯಾವ ಪ್ಲೇಸ್ ಅಲ್ಲಿ ಬರಬೇಕು ಅನ್ನೋದು ನೀವು ಸೆಟ್ ಮಾಡ್ಕೋಬೇಕು. ಅಂಡ್ ಫೋರ್ತ್, ಯಾವ ಆಂಗಲ್ ಅಲ್ಲಿ ನಿಮ್ಗೆ ಬೇಕು ಡಿಸೈನ್ಸ್ ಅದ್ ಸೆಟ್ ಮಾಡ್ಕೋಬೇಕು. ಅಂಡ್ ನೆಕ್ಸ್ಟ್ ಇದ್ರಲ್ಲಿ ಬಂದ್ಬಿಟ್ಟು ಆಟೋಮೆಟಿಕ್ ಥ್ರೆಡ್ ಟ್ರಿಮ್ಮರ್ ಇರುತ್ತೆ ನಿಮ್ಗೆ, ಆಟೋಮೆಟಿಕ್ ಥ್ರೆಡ್ ಡಿಡಕ್ಷನ್ ಇರುತ್ತೆ, ಆ ಆಪ್ಷನ್ ಇದು. ಮಿಷಿನ್ ಅಲ್ಲಿ ಬಂದ್ಬಿಟ್ಟು ಆಟೋಮ್ಯಾಟಿಕ್, ಸೆಮಿ ಆಟೋಮ್ಯಾಟಿಕ್ ಅಂಡ್ ಮ್ಯಾನುವಲ್, ಈ ಮೂರು ಟೈಪ್ ಅಲ್ಲಿ ಮಾಡ್ಕೋಬಹುದು ಸರ್. ಅಂಡ್ ನೆಕ್ಸ್ಟ್ ಡಿಸೈನ್ ಸ್ಟಾರ್ಟ್ ಮಾಡ್ಬೇಕು ನೀವು. ಸರ್, ಈ ತರ ಡಿಸೈನ್ಸ್ ಎಲ್ಲ ಮಾಡ್ಕೋಬಹುದು ನೀವು. ಓಕೆ, ಈ ತರ ಡಿಸೈನ್ ಎಲ್ಲ ಮಾಡ್ಬೋದು. ಹೌದು, ಇದು ಸಿಲ್ಕ್ ಥ್ರೆಡ್ ವರ್ಕ್, ಇದೆಲ್ಲ ಬಂದ್ಬಿಟ್ಟು ಸಿಲ್ಕ್ ಥ್ರೆಡ್ ವರ್ಕ್ ಬರುತ್ತೆ ನಿಮ್ಗೆ. ಓಕೆ, ಅಂಡ್ ಕಂಪ್ಲೀಟ್ಲಿ ಜರಿ ವರ್ಕ್ ಅಂತ ಬರುವಾಗ ಈ ತರ ಇರುತ್ತೆ, ಕಂಪ್ಲೀಟ್ ಜರಿ ವರ್ಕ್. ಓಕೆ, ಅಂಡ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಮಿರರ್ ವರ್ಕ್. ಹೌದು, ಇದೆಲ್ಲ ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಬ್ಲೌಸ್ ರೆಡಿ ಆಗತ್ತಲ್ವಾ, ಬ್ಲೌಸ್ ಫುಲ್ ಎಂಬ್ರಾಯ್ಡ್ರಿ ಆಗಿರತ್ತಲ್ವಾ, ಆ ತರ ವರ್ಕ್. ಅಂಡ್ ಫೋಟೋ ಎಂಬ್ರಾಯ್ಡ್ರೀಸ್ ಕೂಡ ನಮ್ಮಲ್ಲಿ ನೀವು ಮಾಡ್ಕೋಬಹುದು ಸರ್. ಫೋಟೋ ಎಂಬ್ರಾಯ್ಡರಿ ಕೂಡ ಮಾಡಬಹುದು. ಯಾರ ಪರ್ಟಿಕ್ಯುಲರ್ ಆಗಿ ಫೋಟೋ ಎಂಬ್ರಾಯ್ಡರಿ ಬೇಕು ಅಂದ್ರೆ ಫೋಟೋ ಎಂಬ್ರಾಯ್ಡರಿ ಕೂಡ ಮಾಡ್ಕೊಡ್ತೀರಾ? ಹೌದು ಸರ್. ಅಂಡ್ ಈ ತರ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ಟಿ ಶರ್ಟ್ಸ್, ಹುಡೀಸ್, ಫಿನಿಶ್ ಗಾರ್ಮೆಂಟ್ಸ್ ಮೇಲೆಲ್ಲ ಮಾಡೋ ತರ ಇರುತ್ತೆ. ಅಂಡ್ ವೆಡ್ಡಿಂಗ್ ಥೀಮ್ ಡಿಸೈನ್ಸ್ ಕೂಡ ಮಾಡ್ಕೋಬಹುದು ನೀವು. ವೆಡ್ಡಿಂಗ್ ಥೀಮ್ ಕೂಡ ಡಿಸೈನ್ ಕೂಡ ಮಾಡಬಹುದು. ಈ ರೀತಿ ಎಲ್ಲ ಡಿಸೈನ್ ಕೂಡ ಮಾಡಬಹುದು. ಓಕೆ ಮೇಡಮ್, ಈ ಮಿಷಿನ್ ನಾವು ತಗೊಂಡು ವರ್ಕ್ ಮಾಡಕ್ಕೆಲ್ಲ ಅಕ್ಸೆಸರೀಸ್ ಬೇಕು. ಅಕ್ಸೆಸರೀಸ್ ಎಲ್ಲ ನೀವೇ ಪ್ರೊವೈಡ್ ಮಾಡ್ತೀರಾ ಇಲ್ಲ ನಾವು ಎಕ್ಸ್ಟ್ರಾ ಬೈ ಮಾಡ್ಬೇಕು, ಯಾವ ರೀತಿ ಇರುತ್ತೆ ಮೇಡಮ್? ಮಿಷಿನ್ ಜೊತೆ ನಾವು 13 ವೆರೈಟಿ ಅಕ್ಸೆಸರೀಸ್ ಕೊಡ್ತೀವಿ. 13 ವೆರೈಟಿ ಅಕ್ಸೆಸರೀಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಡಿಸೈನ್ ಕ್ಯಾಟ್ಲಾಗ್. ಹೌದು ಸರ್. ಡಿಸೈನ್ ಕ್ಯಾಟ್ಲಾಗ್ ಏನಕ್ಕೆ ಯೂಸ್ ಆಗುತ್ತೆ ಮೇಡಮ್? ಡಿಸೈನ್ಸ್ ಎಲ್ಲ ನೀವು ಕಸ್ಟಮರ್ಸ್ ಡಿಸ್ಪ್ಲೇ ಕೊಡಕ್ಕೆ ಸರ್. ಓಕೆ, ಡಿಸ್ಪ್ಲೇ ಅಂದ್ರೆ ಈಗ ಬಂದು ಕಸ್ಟಮರ್ ಯಾವ ರೀತಿ ಡಿಸೈನ್ ಬೇಕು ಏನ್ ಬೇಕು ಅಂದಾಗ ಈ ಕ್ಯಾಟ್ಲಾಗ್ ತೋರಿಸಿದ್ರೆ ಅವ್ರು ಯಾವ ಡಿಸೈನ್ ತೋರಿಸೋರು ಅದನ್ನ ನಾವು ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಹೌದು ಸರ್, ಈ ರೀತಿ ನಿಮಗೆ ಡಿಸೈನ್ ಕ್ಯಾಟ್ಲಾಗ್ ಕೊಡ್ತೀವಿ ನಾವು. ಎಷ್ಟು ಡಿಸೈನ್ ಇರುತ್ತೆ ಮೇಡಮ್? 1000 ಬ್ಯಾಕ್ ನೆಕ್ ಡಿಸೈನ್ಸ್, 5000 ಬುಟಿಕ್ ಡಿಸೈನ್ಸ್ ಇರುತ್ತೆ ಸರ್. ಬುಟಿಕ್ ಡಿಸೈನ್ಸ್ ಅಲ್ಲಿ ಬಂದ್ಬಿಟ್ಟು ನೀವು ಟೀ ಶರ್ಟ್ಸ್, ಹುಡೀಸ್, ಕರ್ಚೀಫ್ಸ್ ಅದೆಲ್ಲ ಮಾಡ್ಕೋಬಹುದು. ನೆಕ್ಸ್ಟ್ ಏನ್ ಪ್ರೊವೈಡ್ ಮಾಡ್ತೀರಾ ಮೇಡಮ್? ನೆಕ್ಸ್ಟ್ ಬಂದ್ಬಿಟ್ಟು ಥ್ರೆಡ್ ಕ್ಯಾಟ್ಲಾಗ್ ಸರ್. ಥ್ರೆಡ್ ಕ್ಯಾಟ್ಲಾಗ್ ಅಲ್ಲಿ ನಮ್ಮಲ್ಲಿ 1000+ ಕಲರ್ಸ್ ಇರುತ್ತೆ. 1000+ ಕಲರ್ಸ್ ಇರುತ್ತೆ. ಹೌದು, 1000+ ಕಲರ್ಸ್ ಇರುತ್ತೆ. ಇದರಲ್ಲಿ ಮಲ್ಟಿ ಕಲರ್ಸ್ ಕೂಡ ಇರುತ್ತೆ ನಿಮಗೆ. ಓಕೆ, ಮಲ್ಟಿ ಕಲರ್ಸ್ ಕೂಡ ಇರುತ್ತೆ. ಕಸ್ಟಮರ್ ಬಂದು ಯಾವ ಕಲರ್ ಬೇಕು ಅಂತ ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡ್ತಾರೆ ಆ ಕಲರ್ಸ್ ಏನೋ ಮಿಷಿನರಿ ಕೂಡ ಇದು ಮಾಡಬಹುದು. ಹೌದು ಹೌದು ಸರ್. ಓಕೆ ಮೇಡಮ್, ನೆಕ್ಸ್ಟ್ ಮೇಡಮ್ ನಿಮಗೆ ಮಿರರ್ ಶೀಟ್ಸ್ ಕೊಡ್ತೀವಿ. ಮಿರರ್ ಶೀಟ್ ಏನಕ್ಕೆ ಯೂಸ್ ಆಗುತ್ತೆ ಮೇಡಮ್? ಮಿರರ್ ವರ್ಕ್ ಮಾಡಕ್ಕೆ ನಿಮ್ಗೆ ಯೂಸ್ ಆಗುತ್ತೆ ಸರ್. ಮಿರರ್ ಶೀಟ್ಸ್ 5 ವೆರೈಟಿ ಆಫ್ ಮಿರರ್ ಶೀಟ್ಸ್ ಕೊಡ್ತೀವಿ ನಾವು. ಅಂಡ್ 12 ಕಲರ್ಸ್ ಆಫ್ ಸಿಲ್ಕ್ ಥ್ರೆಡ್ ಬಂದ್ಬಿಟ್ಟು 12 ಕಲರ್ಸ್ ಅಲ್ಲಿ ಕೊಡ್ತೀವಿ. ಜರಿ ಥ್ರೆಡ್ 2 ಕಲರ್ಸ್ ಕೊಡ್ತೀವಿ, ಸಿಲ್ವರ್ ಜರಿ ಥ್ರೆಡ್ ಅಂಡ್ ಗೋಲ್ಡ್ ಜರಿ ಥ್ರೆಡ್ ಕೊಡ್ತೀವಿ. ಬಾಬಿನ್ ವೈಂಡರ್ ಕೊಡ್ತೀವಿ. ಬಾಬಿನ್ ರೀಫಿಲ್ ಮಾಡ್ಕೊಳಕ್ ಇದು ಬಾಬಿನ್ ರೀಫಿಲ್ ಮಾಡ್ಕೊಳಕ್ಕೆ. ಅಂಡ್ ಬಾಬಿನ್ ಕೇಸ್ ಕೊಡ್ತೀವಿ, ಬಾಬಿನ್ ನೀಡಲ್ಸ್, ಟೂಲ್ ಕಿಟ್, 500 ಬ್ಯಾಕ್ ನೆಕ್ ಡಿಸೈನ್ಸ್, 5000 ಬುಟಿಕ್ ಡಿಸೈನ್ಸ್ ಬೇಸಿಕ್ ಮಾಡೆಲ್ ಗೆ. ಅಂಡ್ ಟಾಪ್ ಎಂಡ್ ಮಾಡೆಲ್ ಗೆ 1000 ಬ್ಯಾಕ್ ನೆಕ್ ಡಿಸೈನ್ಸ್, 5000 ಬುಟಿಕ್ ಡಿಸೈನ್ಸ್ ಕೊಡ್ತೀವಿ. 5 ವೆರೈಟಿ ಫೈಬರ್ ಫ್ರೇಮ್ಸ್ ಕೊಡ್ತೀವಿ. 5 ವೆರೈಟಿ ಫೈಬರ್ ಫ್ರೇಮ್ಸ್ ಅದ್ರಲ್ಲಿ ಬಂದ್ಬಿಟ್ಟು ನೀವು ಟೀ ಶರ್ಟ್ಸ್, ಹುಡೀಸ್, ಫಿನಿಶ್ ಗಾರ್ಮೆಂಟ್ಸ್, ಕರ್ಚೀಫ್ಸ್ ಇದೆಲ್ಲ ಮಾಡ್ಕೋಬಹುದು ಸರ್. ಎಲ್ಲ ತರ ಇದ್ ಮಾಡಬಹುದು. ಮಿಷಿನ್ ಜೊತೆ ಎಷ್ಟೆಲ್ಲ ಪ್ರೊವೈಡ್ ಮಾಡ್ತೀರಾ? ಹೌದು ಸರ್. ಓಕೆ ಮೇಡಮ್. ಮೇಡಮ್, ನಮ್ಮ ವೀಕ್ಷಕರು ಕರ್ನಾಟಕದ ಎಲ್ಲಾ ಕಡೆಯಿಂದಾನೆ ಇರ್ತಾರೆ. ಬೆಂಗಳೂರಿಗೆ ಬಂದು ನೋಡ್ಬೇಕಾ ಮೇಡಮ್, ಇಲ್ಲ ಬೇರೆ ಕಡೆ ಇದರ ನಿಮ್ಮ ಡೀಲರ್ಸ್ ಗಳೇನಾದ್ರು? ಸರ್, ನೀವು ಬ್ಯಾಂಗ್ಳೂರ್ಗೆ ಬಂದು ವಿಸಿಟ್ ಮಾಡ್ಬೇಕು ಅನ್ನೋದೆಲ್ಲ ಇಲ್ಲ. ಕರ್ನಾಟಕದಲ್ಲಿ ಒಟ್ಟು 15 ಡೀಲರ್ಸ್ ಇದ್ದಾರೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಲರ್ಸ್ ಡೀಟೇಲ್ ಎಲ್ಲ ಇದೆ, ಅಲ್ಲೋಗಿ ನೀವು ನೋಡಿ ಪರ್ಚೇಸ್ ಕೂಡ ಮಾಡ್ಕೋಬಹುದು. ಇಲ್ಲ ಬ್ಯಾಂಗ್ಳೂರ್ಗೆ ಬಂದು ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ ನೀವು ಬ್ಯಾಂಗ್ಳೂರ್ ಬಂದು ಪರ್ಚೇಸ್ ಮಾಡ್ಕೋಬಹುದು. ಸೊ ಇನ್ನ 16 ಕಡೆ ಅವೈಲಬಿಲಿಟಿ ಇದೆ ಡೀಲರ್ಶಿಪ್ಗೆ. ಬೇಕನ್ನೋರು ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಮೇಡಮ್, ನಮ್ಮ ವೀಕ್ಷಕರಿಗೆ ಇನ್ನೊಂದ್ಸರಿ ನಿಮ್ಮ ಕಂಪನಿ ನೇಮು, ನಿಮ್ಮ ಕಂಪನಿ ಅಡ್ರೆಸ್ ತಿಳಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಸರ್, ನಮ್ದು ಬಂದ್ಬಿಟ್ಟು ಶ್ರೀ ವೆಂಕಟೇಶ್ವರ ಸರ್ವಿಸಸ್, ಅದ್ರ ಕೆಳಗಿರೋದು UME ಎಂಬ್ರಾಯ್ಡ್ರಿ ಮಿಷಿನ್ಸ್. ಇದು ಎಲ್ಲಿರೋದಂದ್ರೆ 6th ಬ್ಲಾಕ್ ರಾಜಾಜಿನಗರ್, ಡಾಕ್ಟರ್ ರಾಜ್ಕುಮಾರ್ ರೋಡ್, ಬ್ಯಾಂಗ್ಳೂರ್ 10 ಸರ್. ಬ್ಯಾಂಗ್ಳೂರ್ 10. ಓಕೆ ಮೇಡಮ್, ನಿಮ್ಮ ಆಫೀಸ್ ಓಪನಿಂಗ್ ಟೈಮ್ ಮತ್ತೆ ಕ್ಲೋಸಿಂಗ್ ಟೈಮ್ ತಿಳಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಓಪನಿಂಗ್ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 10 o'clock, ಈವ್ನಿಂಗ್ 7 o'clock ವರ್ಗೂ ಅವೈಲಬಲ್ ಇರ್ತೀವಿ ಸರ್. ಅಂಡ್ ಸಂಡೇಸ್ ಅಲ್ಲಿ ಮಾರ್ನಿಂಗ್ 10 o'clock ಇಂದ ಈವ್ನಿಂಗ್ 4 o'clock ವರ್ಗೂ. ನೀವು 4 o'clock ಅಂತ ಇರ್ತೀರ? ಹೌದು ಸರ್. ಓಕೆ ಮೇಡಮ್, ಇಷ್ಟು ಗಂಟೆ ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಳ್ಳೋದಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್.